ಇದು ಅಂದರ್ಭ ಹಾರಾಟದ ಅಂಧ ದರ್ಬಾರ್. ಇಲ್ಲಿ ರಾಜಾರೋಷವಾಗಿ ನಡೆಯುತ್ತೆ ಜೂಜಾಟ, ಹಾಡ ಹಗಲೇ ನಡೆಯುತ್ತೆ ಎಸ್ಬಿಡ್ತಂತೆ. ಆದ್ರೆ ಯಾರು ಕೂಡ ಇದನ್ನ ಪ್ರಶ್ನೆ ಮಾಡುವಂತ ಧೈರ್ಯಕ್ಕೆ ಸಾಹಸ ಕೇಳಿತಾ ಇಲ್ಲ. ಇಲ್ಲಿ ರಾಜಾರೋಷವಾಗಿ ಹಾಡ ಹಗಲೆ ನಡೆಯುತ್ತೆ ಎಸ್ಪೇಟ್ ದಂಧೆ. ಆದ್ರೆ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ನಿಮ್ಗೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗುತ್ತೆ. ಸರ್ಕಾರಿ ಜಾಗದಲ್ಲೇ ಎಕ್ಕ ರಾಜ ರಾಣಿ ಆಟ ಆಗುತ್ತೆ. ಕಂಡು ಕಾಣುತ್ತಿದ್ದಾರೆ ಇಲ್ಲಿನ ಪೊಲೀಸರು, ಪೊಲೀಸರಿಗೂ ಕೂಡ ಮಾಮೂಲು ಹೋಗುತ್ತಾ ಇಲ್ಲಿಂದ. ಹಾಗಾಗಿ ರಾಜಾರೋಷವಾಗಿ ಇಲ್ಲಿ ಎಸ್ಪೇಟ್ ದಂಧೆ ಎಸ್ಪೇಟ್ ಅಡ್ಡೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ದಂಧೆಯನ್ನ ಪ್ರಶ್ನಿಸುವಂತವರು ಯಾರು ಕೂಡ ಇಲ್ಲ. ಪ್ರಶ್ನೆ ಮಾಡಿದ್ರೆ ಅವರ ಕತೆ ಮುಗಿಯಿತು ಅಂತಾನೆ ಲೆಕ್ಕ. ಹಿಗ್ಗ ಮುಗ್ಗ ತಳಿಸಿ ಕಳಿಸ್ತಾರಂತೆ ದಂಧೆಕೋರರು. ಆ ರೀತಿಯಾಗಿ ಸರ್ಕಾರಿ ಜಾಗವನ್ನ ಇವರು ತಮ್ಮ ಎಸ್ಪೀಡ್ ದಂಧೆಯಾಗಿ ಅದನ್ನ ಕನ್ವರ್ಟ್ ಮಾಡಿಕೊಂಡಿದ್ದಾರೆ. ಕಂದಾಯ ಅಧಿಕಾರಿಗಳು ಕೂಡ ಇವ್ರನ್ನ ಪ್ರಶ್ನೆ ಮಾಡಬಾರದಂತೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಸರ್ಕಾರಿ ಭೂಮಿ. ಆ ಮೂಲಕ ಸರ್ಕಾರಿ ಜಾಗ ಏನಿದೆ ಅದು ಅನೈತಿಕ ಚಟುವಟಿಕೆಗಳಿಗೆ ಒಂದು ರೀತಿಯಾಗಿ ಅಡ್ಡೆಯಾಗಿದೆ. ಈ ದಂಧೆ ನಡೀತಿರೋದು ಎಲ್ಲಿ, ಹೇಗಿದೆ ಅಲ್ಲಿನ ಪರಿಸ್ಥಿತಿ, ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ. ಇದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವಿಡ್ತಿದ್ದೀವಿ. ಎಸ್, ಈ ಒಂದು ಇಸ್ಪೀಟ್ ಅಡ್ಡೆ ಇರೋದು ನೆಲಮಂಗಲ ಬಳಿಯ ಮೂಗನಹಳ್ಳಿಯಲ್ಲಿ ಇರುವಂತಹ ಒಂದು ಜೂಜಾಟದ ಅಡ್ಡೆ ಇದು. ಮೂಗನಹಳ್ಳಿಯಲ್ಲಿ ಜಮೀನೊಂದರಲ್ಲಿ ಇಸ್ಪೀಟ್ ದಂಧೆ ಆಗ್ತಾ ಇದೆ. ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಒಂದು ಜಾಗ. ಆದ್ರೆ ಪೊಲೀಸರು ಮಾತ್ರ ಇದುವರೆಗೆ ಯಾಕೆ ಇಲ್ಲಾಡ್ತಿದ್ರಿ, ಏನ್ ಕತೆ, ಏನು ಕೂಡ ಪ್ರಶ್ನೆ ಮಾಡಕ್ ಹೋಗಿಲ್ಲ. ಪ್ರತಿನಿತ್ಯ ನೂರಾರು ಮಂದಿಯಿಂದ ಜೂಜಾಟ ಆಗುತ್ತೆ ಅಲ್ಲಿ. ಜೊತೆಗೆ ಬೈಕ್ ಕಾರಿನಲ್ಲೇ ಬಂದು ಇಲ್ಲಿ ಜೂಜಾಟ ಆಡ್ತಾರೆ. ಮನೆ ಟೇಬಲ್ ಸ್ಕೋರ್ ಕಾರ್ಡ್ ಬೋರ್ಡ್ ಎಲ್ಲವೂ ಕೂಡ ಇದೆ ಅಲ್ಲಿ. ಒಂದು ರೀತಿಯಾಗಿ ಫುಲ್ ಅಫಿಷಿಯಲ್ ಆಗಿ ನಡೆಸ್ತಾ ಇದ್ದಾರೆ, ಯಾವುದೇ ಒಂದು ಕಮ್ಮಿ ಇಲ್ಲದಂತೆ. ಊಟ ತಿಂಡಿ ಎಣ್ಣೆ ಪಾರ್ಟಿ, ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಎ ಟು ದಂಪು ಗ್ಯಾರಂಟಿ. ಮನರಂಜನೆ ಜೂಜಾಟ ಅನೈತಿಕ ಕಾರಣವಾಗ್ತಾ ಇದೆ ಈ ಒಂದು ಜೂಜಾಟದ ಅಡ್ಡೆ. ಸರ್ಕಾರಿ ಜಮೀನನ್ನೇ ಒಂದು ರೀತಿಯಾಗಿ ಎಸ್ಪಿಟಾಟಿಯಾಗಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಕಂದಾಯ ಅಧಿಕಾರಿಗಳು ಇದನ್ನ ಕೇಳ್ತಾನೆ ಇಲ್ಲ. ಎಲ್ಲ ಗೊತ್ತಿದ್ರು ಕೂಡ ಪೊಲೀಸರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಅವ್ರಿಗೂ ಏನಾದರೂ ಮಾಮೂಲು ಹೋಗ್ತಾ ಇದೆಯಾ? ಈ ರೀತಿಯಾಗಿ ನೀವೀಗ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ನೆಲಮಂಗಲದಲ್ಲಿ ಯಾವ ರೀತಿಯಾಗಿ ನಡೀತಿದೆ ಅಂತ. ಬೈಕು ಕಾರಿನಲ್ಲಿ ಬಂದು ಅಲ್ಲಿ ಜೂಜಾಟ ಆಡ್ತಾರೆ. ಅದೇ ರೀತಿಯಾಗಿ ಎಲ್ಲ ರೀತಿ ಸ್ಕೋರ್ ಬೋರ್ಡ್ ಇದೆ, ನೀವಲ್ಲಿ ನೋಡ್ತಾ ಇರ್ಬೋದು. ಎಕ್ಕ ರಾಜ ರಾಣಿ ಜೊತೆಗೆ ಯಾವ ರೀತಿ ಸ್ಕೋರ್, ಒಂದು ಅಫಿಷಿಯಲ್ ಆಗಿ ಕೆಲವೊಂದು ಕಡೆ ಗೇಮ್ಗಳು ನಡೆಯುತ್ತೆ. ಈ ಕಡೆ ಗೋವಾ ಕಡೆ ಹೋದರೆ ನೀವು ನೋಡ್ಬೋದು ಕ್ಯಾಸಿನೋ ಆ ರೀತಿಯಾಗಿ ಇಲ್ಲಿ ಒಂದು ರೀತಿ, ಅದೇ ರೀತಿಯಾಗಿ ಲೋಕಲ್ ಕ್ಯಾಸಿನೋ ರೀತಿಯಾಗಿ ಇಲ್ಲಿ ಎಲ್ಲ ರೀತಿಯಾಗಿ ನೀವಲ್ಲಿ ನೋಡ್ತಾ ಇರ್ಬೋದು. ದೂರದಲ್ಲಿ ಕಾಣ್ತಾ ಇದೆ ಅಡ್ಡೆ. ಇನ್ನೊಂದು ಕಡೆ ಸ್ಕೋರ್ ಬೋರ್ಡ್ಗಳು ಎಲ್ಲಿ ಚಿಕ್ ಮಾಡಿದ್ದಾರೆ, ಎಕ್ಕ ರಾಜ ರಾಣಿ ಎಲ್ಲವೂ ಕೂಡ ಅಲ್ಲಿ ನೋಡ್ಬೋದು ನೀವು ಇಸ್ಪೀಟ್ ಎಲೆಗಳನ್ನು. ಅದೇ ರೀತಿಯಾಗಿ ಜನಸಾಮಾನ್ಯರು ನೀವು ಏನಾದರೂ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಯಾಕೆ ಇಲ್ಲಿ ಆಡ್ತಾ ಇದ್ದೀರಿ, ಇದು ಸರ್ಕಾರಿ ಜಾಗ ಅಂತ ಹೇಳಿದ್ರೆ ಒಂದೆರಡು ಏಟು ಕೊಟ್ಟು ಕಳಿಸ್ತಾರಂತ ಅಲ್ಲಿಂದ. ಆ ರೀತಿಯಾಗಿ ಜನ ಅಲ್ಲಿ ಹೋಗೋದೇ ಬೇಡಪ್ಪ, ಇವ್ರು ಸವಾಸನೆ ಬೇಡ ಅಂತ ಈಗ ಯಾರು ಕೂಡ ಆ ಕಡೆ ಹೋಗ್ತಾ ಇಲ್ಲ. ಪೊಲೀಸರು ಕೂಡ ಭಾಳ ಸೈಲೆಂಟ್ ಆಗಿದ್ದಾರೆ ಇದರಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಇದೀಗ ಸರ್ಕಾರಿ ಜಾಗ ಒಂದು ರೀತಿಯಾಗಿ ಅಫಿಷಿಯಲ್ ಆಗಿ ಸ್ಪಿಟ್ ಆಡುವಂತ ಒಂದು ಸೆಂಟರ್ ಆಗ್ಬಿಟ್ಟಿದೆ, ಸೊ ಯಾರು ಪ್ರಶ್ನೆ ಮಾಡಲ್ವ ಇದನ್ನ? ಖಂಡಿತ ವಿನಾಶ್, ಏನೇ ಇದು ಆರ್ವಿ ರಿಕ್ರಿಯೇಷನ್ ಅನ್ನೋ ಹೆಸರಲ್ಲಿ ಇದೇ ಒಂದು ಜೂಜು ಅಡ್ಡೆಕೋರರು ಕಳೆದ 6 ತಿಂಗಳಲ್ಲಿ ಗುಡೆಮರ್ನಳೆ ಎಂಬಲ್ಲಿ ಒಂದು ಜೂಜು ನಡೆಸ್ತಾ ಇರ್ತಾರೆ. ತದನಂತರ ಇಲ್ಲಿ ಒಂದು ದಾಳಿ ನಡೆದ ನಂತರ ಮತ್ತೆ ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಏನು ಯಾವುದೇ ರೀತಿ ಲೈಸೆನ್ಸ್ ಹೊಂದಿಲ್ಲ ಎಂಬ ಮಾಹಿತಿ ಕೂಡ ಈಗ ಒಂದು ಬಾಣವಾಡಿ ಎಲ್ಲ ಪಿಡಿ ವರ್ಕ್ ನೀಡಿರ್ತಕ್ಕಂಥದ್ದು. ನಾವು ಈ ಭೂಮಿಗೆ ನಿಮ್ಗೆ ಲೈಸೆನ್ಸ್ ಕೊಡೋದಕ್ಕೆ ಬರಲ್ಲ, ನೀವು ತಹಶೀಲ್ದಾರ್ ನಮ್ಮ ಭೇಟಿ ಮಾಡಿ ಲೈಸೆನ್ಸ್ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಇವ್ರು ಯಾರು ಕೂಡ ಲೈಸೆನ್ಸ್ ತಗೊಂಡಿರಲ್ಲ. ಒಂದು ರೀತಿ ಏನೋ ರಿಕ್ರಿಯೇಷನ್ಸ್ ಅಂದ್ರೆ ಒಂದು ಕ್ರಿಯೇಟಿವ್ ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಲೈಸೆನ್ಸ್ ಪಡ್ಕೊಂಡು ಒಂದು ಜೂಜು ಅಡ್ಡೆ ಮಾಡ್ತಾ ಇರ್ತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ವಿನಾಶ್. ಯಾರಾದ್ರೂ ಇಲ್ಲಿ ಕೇಳೋದಿಕ್ಕೆ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂದ್ರೆ ನಮ್ಗೆ ಬೇರೆ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ವಿ, ಏನಾದ್ರು ಬೇರೆ ರೀತಿ ನಮಗೆ ಕ್ವಶನ್ ಮಾಡ್ರೆ ನಾವು ನಿಮ್ಗೆ ಅಲ್ಲೇ ಮಾಡ್ತೀವಿ ಅಂತ ಒಂದು ಬೆದರಿಕೆ ಆಗ್ತಕ್ಕಂಥದ್ದು, ಇನ್ನೇ ಸಾಕಷ್ಟು ಘಟನೆಗಳು ಕೂಡ ನಡೆದಿದೆ ಅಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು, ಏನು ಯಾರು ಪ್ರಶ್ನೆ ಮಾಡಕ್ ಹೋಗ್ತಾರೆ ಅದ್ಮೇಲೆ ಅಲ್ಲೇ ಮಾಡೋದು, ಅವ್ರು ಬಂದಿರ್ತಕ್ಕಂಥ ಹಣ ಕಿತ್ಕೊಳ್ಳೋದು, ಈ ರೀತಿ ಎಲ್ಲ ಒಂದು ಅಲ್ಲೇ ಮಾಡಿರ್ತಾರೆ ವಿನಾಶ್. ನಂತರ ಏನು
ಹೊಸಬ್ರು ಹೋಗ್ತಾರೆ, ಹೊಸಬ್ರಿಗೆ ಯಾವುದೇ ರೀತಿ ಅವಕಾಶ ಕೊಡದೆ ಒಳಗಡೆ ಹೋಗೋದಕ್ಕೆ, ಯಾರಿಗೂ ಕೂಡ ಎಂಟ್ರಿ ಕೊಡೋದಿಲ್ಲ. ಯಾರು ಪ್ರತಿದಿನ ನಿತ್ಯ ರೆಗ್ಯುಲರ್ ಆಗಿ ಹೋಗ್ತಾರೆ, ಏನೋ ಮೆಂಬರ್ಶಿಪ್ ತರ, ಅದು ಮೆಂಬರ್ಶಿಪ್ ತರ ಯಾರು ಡೈಲಿ ಹೋಗ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಕೊಡ್ತಕ್ಕಂಥದ್ದು. ಒಂದ್ ವೇಳೆ ಇವ್ರು ಯಾವ ರೀತಿಯಾದ ಲೈಸೆನ್ಸ್ ತಗೊಂಡಿದ್ರು ಕೂಡ ಇವ್ರಿಗೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಯಾರು ಲೈಸೆನ್ಸ್ ಕೊಟ್ಟರು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಅಭಿಷೇಕ್, ಏನಿದು ಪ್ರಾಬ್ಲಮ್? ರಾಜಧಾನಿಯಲ್ಲಿ ಮತ್ತೆ ಸರಗಳರ ಹಾವಳಿ ಹೆಚ್ಚಾಗ್ತಿದೆ. ಕೇವಲ ರಸ್ತೆಯಲ್ಲಿ ಮಾತ್ರ ಆಗ್ತಾ ಇತ್ತು, ಆದ್ರೆ ಈಗ ಮನೆಗಳಿಗೂ ಕೂಡ ನುಗ್ತಾ ಇದ್ದಾರೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸರಗಳರ ಹಾವಳಿ ಹೆಚ್ಚಾಗ್ತಿದೆ. ಮನೆಗೆ ನುಗ್ಗಿ ಮಹಿಳೆಯ ಸರಕ್ಕೆ ಕೈ ಹಾಕಿದ್ದಾನೆ ಕಳ್ಳ. ಸಾಮಾನ್ಯವಾಗಿ ಇತ್ತೀಚೆಗೆ ಬಹಳ ದಿನಗಳಿಂದ ರಸ್ತೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇತ್ತು, ಆದ್ರೆ ಚಾಮರಾಜಪೇಟೆಯಲ್ಲಿ ಮನೆಗೆ ನುಗ್ಗಿ ತಡರಾತ್ರಿ ಒಂದು ಘಟನೆ ನಡೆದಿದೆ. ಪಾರ್ಟಿ ಮುಗಿಸಿ ಮನೆಗೆ ಬಂದಿದ್ದಂತ ದಂಪತಿಗೆ ಶಾಕ್ ಆಗುತ್ತೆ. ಮನೆಗೆ ಮಹಿಳೆ ಎಂಟ್ರಿ ಕೊಡ್ತಿದ್ದಂತೆ ಸರವನ್ನ ಕದಿಯೋದಕ್ಕೆ ಆತ ಯತ್ನ ಮಾಡ್ತಾನೆ. ಆ ಒಂದು ದಂಪತಿ ಪಾರ್ಟಿ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಈ ಒಂದು ಇದಾಗುತ್ತೆ. ಕಾರ್ ಪಾರ್ಕ್ ಮಾಡಿ ಬರ್ತಿದ್ದಂತ ಪತಿಗೆ ಕಳ್ಳ ಸಿಕ್ಕಿ ಬೀಳ್ತಾನೆ. ಸರಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ತಳಿಸಲಾಗಿದೆ. ಚಾಮರಾಜಪೇಟೆ ಪೊಲೀಸರು ಕಳ್ಳನನ್ನ ಒಪ್ಪಿಸಿ ಈಗ ಕಳ್ಳರನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ನಂತರ ದೂರನ್ನ ಕೊಡಲಾಗಿದೆ. ಕಾರು ಪಾರ್ಕ್ ಮಾಡಿ ಬರ್ತಿದ್ದಂತ ಪತಿಗೆ ಕಳ್ಳ ಸಿಕ್ಕಿ ಬೀಳ್ತಾನೆ. ಸರಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಿಗ್ಗಾಮುಗ್ಗ ತಳಿಸಲಾಗಿದೆ. ನಂತರ ಚಾಮರಾಜಪೇಟೆ ಪೊಲೀಸರಿಗೆ ಕಳ್ಳನನ್ನ ಒಪ್ಪಿಸಿ ಕಂಪ್ಲೇಂಟ್ ಕೊಡಲಾಗಿದೆ. ರಸ್ತೆಯಲ್ಲಿ ನಡೀತಿದ್ದಂತ ಒಂದು ಕಳ್ಳತನ ಈಗ ಮನೆಗೆ ನುಗ್ಗಿ ಕಳ್ಳತನ ಆಗಿದೆ. ಮೊಬೈಲ್ ಕಳ್ಳತನ ಆಗಿದೆ ಅವಾಗ ಸರ್, ಅದು ಮ್ಯಾಕ್ಸಿಮಮ್ ಟೈಮ್ ಆಗಲಿಲ್ಲ ಐ ಎಮ್ ಎ ನಂಬರ್ಗೆ. ಬಟ್ ನಮ್ಮ ಪೊಲೀಸ್ ಹತ್ರ ಮಾತಾಡ್ಕೊಂಡು ನಾನು ಬಂದೆ, ಅವ್ರು ಐ ಎಮ್ ಎ ನಂಬರ್ ತಗೊಂಡ್ಬನ್ನಿ ಮೇಡಮ್, ನಾನು ಲಾಡ್ಜ್ ಮಾಡ್ತೀನಿ ಅಂತ ಅಂದ್ರು ಪೊಲೀಸ್ ಸ್ಟೇಷನ್. ಏನಿಲ್ಲ, ತುಂಬಾ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಒಬ್ರು ನೋಡ್ತಾರೆ, ಇನ್ನೊಬ್ರು ಕೆಲ್ಸಕ್ಕೆ ಹೋದ್ರೆ ಇನ್ನೊಬ್ರು ಎಸ್. ನಟ ದುನಿಯಾ ವಿಜಯ್ ಅವರ ಒಂದು ಕೇಸ್ಗಳೇನಿದ್ದಾವೆ ಅಥವಾ ಅವರ ಪ್ರಕರಣಗಳು, ಅವರ ಸಂಸಾರದಲ್ಲಿ ಆಗ್ತಿರುವಂತಹ ಗಲಾಟೆಗಳು ಯಾಕೋ ಒಂದು ರೀತಿಯಾಗಿ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ಕೀರ್ತಿಗೌಡ ಮೇಲೆ ನಾಗರತ್ನ ಹಲ್ಲೆ ಮಾಡಿರುವಂತಹ ಸಿಸಿಟಿವಿ ದೃಶ್ಯ ಪೊಲೀಸರಿಗೆ ನಿನ್ನೆ ಸಿಕ್ಕಿದ್ದು. ನಾಗರತ್ನ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಗಿರಿನಗರ ಪೊಲೀಸರು ವಿಜಯ್ ಇಬ್ಬರು ಪುತ್ರಿಯರಿಂದ ಮಾಹಿತಿಯನ್ನು ಪಡೆದು ಕಳಿಸಿದ್ದಾರೆ. ತಮ್ಮ ಮಕ್ಕಳ ಮೇಲೆ ಯಾವುದೇ ಕೇಸ್ ಹಾಕದಂತೆ ಬಿಜಿ ಮಾಡಿದಂತಹ ಮನವಿಯನ್ನ ಪುರಸ್ಕರಿಸಿದ ಗಿರಿನಗರ ಪೊಲೀಸರು ವಿಜಯ್ ಮಕ್ಕಳನ್ನ ಇದೀಗ ಮನೆಗೆ ಕಳಿಸಿದ್ದಾರೆ. ಸುಮಾರು 4 ತಾಸುಗಳ ಕಾಲ ಠಾಣೆಯಲ್ಲಿ ಇದ್ದಂತಹ ಮೋನಿಕಾ ಮತ್ತು ಮೋನಿಷಾ ಇಬ್ಬರನ್ನ ನಾಗರತ್ನ ಪರ ವಕೀಲೆ ಮೀರಾ ರಾಘವನ್ ಅವರು ಮನೆಗೆ ಕರೆತಂದ್ರು. ಆದರೆ ನಾಗರತ್ನ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಈಕೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಇನ್ನು ಇವತ್ತು ನಾಗರತ್ನ ಪರವಾಗಿ ಮೀರಾ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಿದ್ದಾರೆ. ವಿಚಾರಣೆಗಷ್ಟೇ ಮಕ್ಕಳ ಮೇಲೇ ಎಫ್ ಐ ಆರ್ ಆಗಿಲ್ವಲ್ಲ, ಸೊ ಅದಕ್ಕೆ ವಿಚಾರಣೆ ಮಾಡಿ ನಾಗರತ್ನ ಅವ್ರು ಸಿಕ್ಕಿಲ್ವಲ್ಲ, ಸೊ ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ತೊಗೊಂಡು ಕಳಿಸಿದಾರಷ್ಟೇ. ಸೊ ಇದು ಎ ಸಿ ಪಿ ಬರಬೇಕಿತ್ತಲ್ಲ, ಅದಕ್ಕೆ ಎಷ್ಟೊತ್ತಾಯಿತು ಬೇಲಿಗೆ ಅಪ್ಲೈ ಮಾಡ್ತೀವಿ. ಮಾತಾಡಿದ್ದೀವಿ ಅದು ಇಲ್ಲ, ಅವ್ರು ನನ್ನ ಕಾಂಟ್ಯಾಕ್ಟಿಗೆ ಬಂದಿಲ್ಲ, ರಿಲೇಟಿವ್ಸ್ ಕಾಂಟ್ಯಾಕ್ಟ್ ಮಾಡಿರೋದು. ಸೊ ಅದಕ್ಕೆ ವಿಚಾರಣೆಗಷ್ಟೇ ಮಕ್ಕಳು. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಎದ್ದಿರುವಂತಹ ಮೀಟೂ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೀತಾ ಇದೆ. ನಟ ಅರ್ಜುನ್ ಸರ್ಜಾ ವಿರುದ್ಧ ನಟಿ ಶ್ರುತಿ ಹರಿಹರನ್ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಶ್ರುತಿ ಕೊಟ್ಟಂತಹ ದೂರಿನಲ್ಲಿ ಹೆಸರಿಸಿರುವಂತಹ 3 ಸಾಕ್ಷಿದಾರರಿಗೆ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದು ಇವರು ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಸ್ನೇಹಿತರಾದ ಬೋರೇಗೌಡ, ಕಿರಣ್, ಯಶಸ್ವಿನಿ ಹಾಗೂ ವಿಸ್ಮಯ ಸಿನಿಮಾದ ಸಹ ನಿರ್ದೇಶಕರಾದ ಭರತ್ ನೀಲಕಂಠ ಹೆಸರನ್ನ ದೂರಿನಲ್ಲಿ ಶ್ರುತಿ ಉಲ್ಲೇಖಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತಹ ಪೊಲೀಸರು ಇಂದು ಠಾಣೆಗೆ ಕರೆಸಿ ಹೇಳಿಕೆ ಪಡೆಯಲು ಸಿದ್ಧತೆ ನಡೆಸಿದ್ದಾರೆ. ಈ ಮಧ್ಯೆ ನಟ ಅರ್ಜುನ್ ಸರ್ಜಾ ನಿನ್ನೆ ವಕೀಲ ಶ್ಯಾಮ್ ಸುಂದರ್ ಅವರನ್ನ ಭೇಟಿಯಾದರು, ಮಾತನಾಡಿದ್ರು, ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಆಗಬೇಕು ಅಂತ ಸಲಹೆ ಪಡೆದರು. ಇಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜುನ್ ಸರ್ಜಾ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇನ್ನು ಅರ್ಜುನ್ ಸರ್ಜಾ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸಲ್ಲಿಸಿದ್ದಂತಹ
ಮಾನನಷ್ಟ ಮೊಕದ್ದಮೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಮಧ್ಯಂತರ ತೀರ್ಪು ಹೊರಬೀಳಲಿದೆ. ಗದಗಿನ ತೋಟದಾರ್ಯ ಮಠಕ್ಕೆ ನೂತನ ಶ್ರೀಗಳ ಪೀಠಾರೋಹಣ ಕಾರ್ಯಕ್ರಮ ಆರಂಭವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮ ಶ್ರೀಗಳ ಪೀಠಾರೋಹಣ ನಡೆಯಲಿದೆ. ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾಗಿದ್ದು ನೂತನ ಜಗದ್ಗುರುಗಳಿಗೆ ಪಾದಪೂಜೆ ನೆರವೇರಿಸಲಾಗುತ್ತೆ. ಇನ್ನು ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳ ನೇತೃತ್ವದಲ್ಲಿ ಪೀಠಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಲಿಂಗಾಯತ ಧರ್ಮ ಬಸವತತ್ವ ನಿಯಮದಂತೆ ಪೀಠಾರೋಹಣ ನಡೆಯಲಿದೆ. ಪೀಠಾರೋಹಣದ ಬಳಿಕ ತೋಟದಾರ್ಯ ಮಠದ ನೂತನ ಜಗದ್ಗುರುಗಳ ಆಶೀರ್ವಚನ ಕಾರ್ಯಕ್ರಮ ನೆರವೇರಲಿದೆ. ಪೀಠಾರೋಹಣ ಕಾರ್ಯಕ್ರಮದಲ್ಲಿ ತೋಟದಾರ್ಯ ಶಾಖಾ ಮಠದ ಶ್ರೀಗಳು, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು, ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಸೇರಿದಂತೆ ರಾಜ್ಯದ ವಿವಿಧ ಮಠಗಳ 30 ಹೆಚ್ಚು ಮಠಾಧೀಶರು, ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕರಾದ ಎಚ್ ಕೆ ಪಾಟೀಲ್, ಸಿಸಿ ಪಾಟೀಲ್, ಕಳಕಪ್ಪ ಬಂಡಿ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಗದಗ ತೋಟದಾರಿ ಮಠದ ಡಾಕ್ಟರ್ ಸಿದ್ದಲಿಂಗ ಶ್ರೀಗಳು ಅಕ್ಟೋಬರ್ 20 ಲಿಂಗೈಕ್ಯರಾಗಿದ್ದರು. ಅವರ ಇಚ್ಛೆಯಂತೆಯೇ ಸಿದ್ದರಾಮ ಶ್ರೀಗಳು ಮಠದ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಇನ್ನು ಗದಗದಲ್ಲಿ ತೋಂಟದಾರ್ಯ ಮಠದ ನೂತನ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ಮಾಡಿರುವಂತಹ ಚಿಟ್ ಚಾಟ್ ಎಲ್ಲಿದ್ದಾರೆ? ತೋಂಟದಾರ್ಯ ಮಠದ ನೂತನ ಏನು ಪೀಠಾರೋಹಣಕ್ಕೆ ಏನು ಆಯ್ಕೆ ಆಗಿರ್ತಕ್ಕಂಥ ಏನು ಸಿದ್ಧಲಿಂಗ ಶ್ರೀಗಳು ಕೂಡ ನಮ್ಮ ಜೊತೆಲಿದ್ದಾರೆ. ಇವತ್ತು ಏನೆಲ್ಲ ಈ ಮಠವನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ ಎಂಬುದನ್ನು ಅವ್ರನ್ನ ಕೇಳ ಸ್ವಾಮೀಜಿಯವರೇ, ಇವತ್ತು ಏನು ಗದಗಿನ ತೋಂಟದಾರ್ಯ ಮಠದ ಏನು ಪೀಠಾರೋಹಣ ಕೂಡ ಇವತ್ತು ನಿಮ್ಮದಿದೆ, ಈ ಮಠವನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ, ಏನೇನೆಲ್ಲ ಪ್ಲಾನಿಂಗ್ಸ್ ಇದೆ? ಕಳೆದ ದಿನಾಂಕ 20 ನಮ್ಮ ಪೂಜ್ಯ ಗುರುಗಳಾಗಿರುವಂಥ ಮತ್ತು ಮಾತೃಸ್ವರೂಪಿಗಳಾಗಿದ್ದಂಥ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದರು. ಅವರು ಲಿಂಗೈಕ್ಯರಾದ ನಂತರ ಅವರ ಆಶಯದಂತೆ ಅವರೇ ಬರೆದಿಟ್ಟಿರುವಂಥ ಉತ್ತರಾಧಿಕಾರ ಪತ್ರದ ಅನುಸಾರವಾಗಿ ಎಲ್ಲ ಸಮಸ್ತ ಸದ್ಭಕ್ತರು, ಈ ಪೀಠ ಪರಂಪರೆಯ ಎಲ್ಲ ಸದ್ಭಕ್ತರು ಅವರ ಆಶಯದಂತೆ ನನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದರು. ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದ ನಂತರ ಈ ಒಂದು ಪೀಠ ಪರಂಪರೆಯಲ್ಲಿ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನಿನ ದಿನ ಈ ಮಠದ ಸಮಸ್ತ ಸದ್ಭಕ್ತರು ನನ್ನನ್ನು ಅತ್ಯಂತ ಗೌರವದಿಂದ ಶ್ರೀಮಠಕ್ಕೆ ಬರಮಾಡಿಕೊಂಡರು. ಇವತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಡಲೇಬೇಕಾಗಿರುವಂಥ ಕೆಲವು ಧಾರ್ಮಿಕ ವಿಧಿವಿಧಾನಗಳು ಪಟ್ಟಾಧಿಕಾರದ ನಿಮಿತ್ತ ಜರುಗಬೇಕಾದಂಥ ವಿಧಿವಿಧಾನಗಳು ನಡೀತವೆ. ಈಗಾಗಲೇ ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು ಇಲ್ಲಿ ದಯಮಾಡಿಸಿದ್ದಾರೆ. ಈ ವಿಧಿವಿಧಾನಗಳ ನಂತರ ಇಲ್ಲಿ ಪಟ್ಟಾಧಿಕಾರದ ನಿಮಿತ್ತ ಪೀಠಾರೋಹಣ ಕಾರ್ಯಕ್ರಮ ಕೂಡ ನಡೀತದೆ. ಸಮಸ್ತ ಲಿಂಗಾಯತರು ಆ ವಿಷಯದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ನಾವು ಕೂಡ ಅದರ ಒಂದು ಭಾಗ ಅಷ್ಟೇ. ಯಾಕೆಂದರೆ ಇದಕ್ಕೊಂದು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ತಂದುಕೊಳ್ಳುವುದರಿಂದ ಇದರ ಘನತೆ ಮತ್ತು ಗೌರವ ಹೆಚ್ಚುತ್ತದೆ. ಜಾಗತಿಕ ಧರ್ಮಗಳಲ್ಲಿ ಇದೊಂದು ಧರ್ಮ ಅಂಥೇಳಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಕಾರ್ಯ ಎಲ್ಲರೂ ಮಾಡಬೇಕಾಗಿರುವಂಥದ್ದು, ಅದು ಕೇವಲ ಗದಗ ತೋಂಟದಾರ ಮಠದ ಪೀಠಾಧಿಪತಿಗಳು ಮಾಡುವಂಥ ಕೆಲಸ ಅಷ್ಟೇ ಅಲ್ಲ, ನಾಡಿನ ಎಲ್ಲ ಲಿಂಗಾಯತರು ಮಾಡುವಂತಹ ಕೆಲಸ ಅದು. ಯಾಕಂದರೆ ಅದರಿಂದ ನಮ್ಮ ಧರ್ಮಕ್ಕೆ ಒಂದು ಘನತೆ ಗೌರವ ಹೆಚ್ಚುವುದರಿಂದ ಆ ಕಾರ್ಯವನ್ನು ನಾವೆಲ್ಲ ಮಾಡಬೇಕಾಗ್ತದೆ. ಜಾಗತಿಕ ಮಟ್ಟದಲ್ಲಿ ಲಿಂಗಾಯತರು ತಮ್ಮನ್ನು ತಾವು ಗುರುತಿಸಿಕೊಳ್ಬೇಕಂದ್ರೆ ಅದು ಬಹಳ ಅವಶ್ಯವಾಗಿರುವಂಥ ಕೆಲಸ. ಅದರ ಜೊತೆಗೆ ನಮ್ಮ ಜನಾಂಗಕ್ಕೆ ಸಂವಿಧಾನಬದ್ಧವಾಗಿರುವಂಥ ಅನೇಕ ಸೌಕರ್ಯಗಳು ಕೂಡ ದೊರೆಯುವುದರಿಂದ ಆ ಕಾರ್ಯ ಅದು ನಮ್ಮ ನಾದಿಯಾಗಿ ಎಲ್ಲರಿಂದಲೂ ಕೂಡ ಅದು ಮುಂದುವರಿತದೆ. ಇನ್ನು ಡಾಕ್ಟರ್ ಸಿದ್ದರಾಮ ಶ್ರೀಗಳ ಒಂದು ಮಾತಾಗಿರ್ತಕ್ಕಂಥ ಏನು ಈ ಒಂದು ಲಿಂಗಾಯತ ಧರ್ಮವನ್ನು ಏನು ಹೋರಾಟದಲ್ಲಿ ಏನು ತೋಂಟದಾರ್ಯ ಶ್ರೀಗಳು ಮುಂಚೆನಲ್ಲಿದ್ದರು, ಅದೇ ರೀತಿಯೂ ಕೂಡ ಏನು ಲಿಂಗಾಯತ ಧರ್ಮವನ್ನು ಏನು ಮುಂದಿನಂತೆ ವರ್ಷಕೊಂಡು ಹೋಗಿ ಹೋರಾಟಕ್ಕೆ ಒಂದು ಮುಂಚೂಣಿಯನ್ನು ತಂದುಕೊಡ್ತಾರೆ ಅಂತಲೇ ಹೇಳ್ಬೋದು. ಸಂತೋಷ್ ಕೊಂಡೂರ್, ನ್ಯೂಸ್ 18 ಕನ್ನಡ, ಗದಗ. ಅಯೋಧ್ಯೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಂದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. 2010 ಅಲಹಾಬಾದ್ ಹೈಕೋರ್ಟ್ ರಾಮ ಜನ್ಮಭೂಮಿಯನ್ನು ಮೂರು ಭಾಗಗಳಾಗಿ ಹಂಚಿತ್ತು. ಇದನ್ನು ಪ್ರಶ್ನಿಸಿ ವಿವಿಧ ವರ್ಗಗಳ ಕಕ್ಷಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ಇದರ ವಿಚಾರಣೆಯನ್ನು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ 3-ಸದಸ್ಯ ಪೀಠ ಕೈಗೆತ್ತಿಕೊಳ್ಳಲಿದೆ.
ವಿವಾದಿತ 2.77 ಎಕರೆ ಪ್ರದೇಶವನ್ನು ಸುನ್ನಿ ವಕ್ಫ್ ಮಂಡಳಿ, ನಿರ್ಮೋಹಿ ಅಖಾಡ ಮತ್ತು ರಾಮ್ಲಲ್ಲಾಗೆ ಸಮವಾಗಿ ಹಂಚಲಾಗಿತ್ತು. ಸೆಪ್ಟೆಂಬರ್ 27ರಂದು ವಿಚಾರಣೆ ನಡೆಸಿದಂತಹ ಕೋರ್ಟ್ ಮಸೀದಿ ಮುಸ್ಲಿಮರ ಅವಿಭಾಜ್ಯ ಅಂಗವಲ್ಲ ಎಂದಿದ್ದ ಕೋರ್ಟ್ ಈ ಕುರಿತ ವಿಚಾರಣೆಯನ್ನು 5 ಸದಸ್ಯರ ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಲು ನಿರಾಕರಿಸಿತ್ತು. ಇನ್ನು 3 ದಿನಗಳ ಕಾಲ ಜಪಾನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು 13ನೇ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಉಭಯ ರಾಷ್ಟಗಳ ನಡುವಿನ ಭದ್ರತೆ, ಆರ್ಥಿಕ ಸಹಕಾರ, ಕೈಗಾರಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಅದಕ್ಕೂ ಮುಂಚೆ ಜಪಾನ್ನಲ್ಲಿ ನಡೆಯಲಿರುವ ಹಲವು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗುತ್ತಿದ್ದಾರೆ. ಮೊದಲು ಇಂಡಿಯನ್ ಕಮಿಟಿ ಸಮಾರಂಭದಲ್ಲಿ ಮೋದಿ ಭಾಗಿಯಾಗಿದ್ದು ಅನಿವಾಸಿ ಭಾರತೀಯರ ಜೊತೆ ಮೋದಿ ಸಂವಾದ ನಡೆಸ್ತಾ ಇದ್ದಾರೆ.